ಜನಪದ ಒಗಟುಗಳು. ಹಿಂದಿನ ಕಾಲದವರನ್ನ ನಾವು ದಡ್ಡರು ಬುದ್ಧಿ ಇಲ್ಲದಿರೋರು ಅಂತ ಏನಾದರೂ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರು ಇಲ್ಲ. ಹೌದು, ಅನಾದಿ ಕಾಲದಿಂದ ಮನುಷ್ಯ ಬೆಳವಣಿಗೆ ಬಂದು ಇವತ್ತು ಪ್ರೆಸೆಂಟು ಮನುಷ್ಯ ಬೆಳವಣಿಗೆ ಹೊಂದಿದ್ದಾನೆ ಅಂತ ಅಂದರೆ ಅದು ಮೂಲ ಕಾರಣ ಯಾರು ಅಂತಂದರೆ ನಮ್ಮ ಹಿಂದಿನ ತಲೆಮಾರುಗಳು. ಅವರು ಅಕ್ಕಿ ಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದ ಮೇರೆಗೆ ನಾವು ಇವತ್ತಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಬೆಳವಣಿಗೆಯನ್ನು ಓದ್ತಾ ಇದ್ದೀವಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಕೂಡ ಸಿಗೋದಿಲ್ಲ, ಅವ್ರಿಗೆಲ್ಲವೂ ಕೂಡ ಗೊತ್ತಿತ್ತು. ಇಲ್ಲಿ ಮನುಷ್ಯನಿಗೆ ಬೇಸರ ಆದಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಈಗೇನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ತುಂಬಾ ಮಾರ್ಗಗಳಿವೆ, ಆದರೆ ಹಿಂದಿನ ಕಾಲದಲ್ಲಿ ಆ ಮಾರ್ಗಗಳು ಇರಲಿಲ್ಲ. ಆಗ ಏನಾಗ್ತಾ ಇತ್ತು ಅಂತಂದ್ರೆ ಜನರು ಅಂದ್ರೆ ಶ್ರೀ ಸಾಮಾನ್ಯರು ಒಗಟುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಹೋದ್ರು. ಆ ಒಗಟುಗಳೇ ಏನಾಗ್ತಾ ಹೋಗ್ತು, ಮನುಷ್ಯನ ಬುದ್ಧಿಮತ್ತೆಗೆ ಸವಾಲನ್ನು ಕೊಡ್ತಾ ಹೋಯ್ತು. ಆ ಸವಾಲುಗಳನ್ನು ಎದುರಿಸಿ ಆ ಸವಾಲಿಗೆ ತಕ್ಕ ಉತ್ತರವನ್ನು ಕೊಡುವಂತಹ ದಾಟಿಯನ್ನ ಮನುಷ್ಯ ಬೆಳೆಸ್ಕೊಳ್ತಾ ಹೋದ್ರೆ ಅಳವಡಿಸ್ಕೊಳ್ತಾ ಹೋದ. ಸೊ ಹಾಗಾಗಿ ಏನಾಗ್ತಾ ಬಂತು ಅಂತಂದ್ರೆ ಈ ಒಂದು ಪರಂಪರೆ ಅದು ವಿಭಿನ್ನವಾಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೊಂಡು ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಜನಪದ ಒಗಟುಗಳಲ್ಲಿ ನಮ್ಗೇನಾದ್ರೂ ಲಾಭ ಇದೆಯಾ? ಹೌದು, ಅಂದ್ರೆ ಅವ್ರು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ತಾರ್ಕಿಕವಾಗಿ ಉತ್ತರವನ್ನ ಕೊಡ್ಲಿಕ್ಕೆ ಯಾವ ರೀತಿ ಉಚ್ಚಾರಣೆಯನ್ನ ಮಾಡಬೇಕು ಅಂತಕ್ಕಂಥವುಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಹಾಗಾದ್ರೆ ಅವುಗಳ ಯಾವ್ಯಾವ ಸರ್ ಅಂತ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಆ ಜನಪದ ಒಗಟುಗಳ ಬಗ್ಗೆ ನೋಡೋಣ. ಕೈಯುಂಟು ಕಾಲಿಲ್ಲ ಶಿರ ಹರಿದ ಮುಂಡ, ಮೈಯೊಳಗೆ ನವಗಾಯ ಒಂಬತ್ತು ತುಂಡ, ಅಯ್ಯನಯ್ಯನೇ ಬಂದು ಹೆಗಲೇರಿಕೊಂಡ ರಾಯರಾಯರಿಗೆಲ್ಲ ತಾನೆ ಪ್ರಚಂಡ ಹೇಳ್ತಾರೆ. ಕೈಯುಂಟು ಕಾಲಿಲ್ಲ, ಕೈ ಇದೆ ಕಾಲು ಹಾಗಂತೆ ಹೊಲಸ ಇಲ್ಲ ಇಲ್ಲ ಆ ರೀತಿ ಅಲ್ಲ. ಇನ್ನೊಂದು ವಸ್ತುವಿನ ಒಂದು ಒಗ್ಗಟ್ಟನ ಉತ್ತರವನ್ನು ಬಿಡಿಸ್ತಾ ಇದ್ದಾರೆ. ಅವ್ರ ರೀತಿ ಕೈ ಇದೆ ಕಾಲಿಲ್ಲ, ಶಿರ ಹರಿದ ಮುಂಡ, ಮುಂಡ ಅಂತ ಅಂದ್ರೆ ಶಿರ ತಲೆಯನ್ನ ಕತ್ತರಿಸಿರ್ತಕ್ಕಂಥ ಒಂದು ದೇಹ ಇದೆ ಅದಕ್ಕೆ. ಮೈಯೊಳಗೆ ನವಗಾಯ ಒಂಬತ್ತು ತುಂಡ, ಆ ಮೈಯೊಳಗೆ ಒಂಬತ್ತು ನವಗಾಯಗಳು, ಒಂಬತ್ತು ಗಾಯಗಳನ್ನಾಗಿ ಮಾಡಿಕೊಂಡು ಒಂಬತ್ತು ರೀತಿಯಲ್ಲಿ ಕತ್ತರಿಸಿ ಅದನ್ನು ಸರಿ ಮಾಡ್ತಕ್ಕಂಥದ್ದು. ಒಯ್ಯನೊಯ್ಯನೇ ಬಂದು ಹೇಳಿಕೊಂಡು ಬೇಗ ಬೇಗ ಅದನ್ನು ಧರಿಸ್ಲಿಕ್ಕೆ ಏನಾಗುತ್ತೆ, ಸುಲಭ ಆಗುತ್ತೆ. ರಾಯರಾಯರಿಗೆಲ್ಲ ತಾನೇ ಪ್ರಚಂಡ, ಬೇರೆ ಎಲ್ಲ ಒಂದು ಇವುಗಳಲ್ಲಿ ಯಾವುದೇ ಏನು ತುಂಬ ಪ್ರಚಂಡ ವಸ್ತುಗಳಲ್ಲಿ ಆ ಒಂದು ಬಟ್ಟೆಗಳಲ್ಲಿ ಯಾವುದು ಅಂತ ಅಂದರೆ ನೀನು ಹೇಳಿದ ಬೆಳಗು ಅಂಗೆ ಕಾಣೋಣ, ನೀನು ಹೇಳಿರ್ತಕ್ಕಂಥ ಒಂದು ಒಗ್ಗಟ್ಟು ಬೆಳಗು ಅಂದ್ರೆ ಒಗ್ಗಟ್ಟು ಅಂಗಿ ಶರ್ಣ ಹೌದಲ್ವ? ಏನು ಕೈ ಇದೆ ಕಾಲಿ, ಕೈ ಇದೆ ಅಂದ್ರೆ ಶರಣದ ಕೈ ಇದೆ ಕಾಲಿದೆಯಾ ಇಲ್ಲ ಹೌದಲ್ವ? ನೆಕ್ಸ್ಟ್ ಮೈಗಳಿಗೆ ಅಂದ್ರೆ ಒಂಬತ್ತು ರೀತಿಯಲ್ಲಿ ಕತ್ತರಿಸಿ ಇದನ್ನ ಏನ್ ಮಾಡ್ತಾರೆ, ಸ್ಟಿಚ್ ಮಾಡ್ತಕ್ಕಂಥದ್ದು. ಈ ಕಡೆ ಸೈಡ್ ಒಂದು ಶರ್ಟ್, ಈ ಕಡೆ ಶರ್ಟ್, ಹಿಂದೆ ಒಂದು ಮೂರು, ನೆಕ್ಸ್ಟ್ ನಾಲ್ಕು ಐದು ಆಯ್ತಾ, ನೆಕ್ಸ್ಟ್ ಇದು ಆರು, ನೆಕ್ಸ್ಟ್ ತೋಳ್ದು ಮುಂದೆ ಏಳು ಎಂಟು ಸರ್ ಒಂಬತ್ತು ಜೈ ಅದರ ಒಂಬತ್ತು ರೀತಿಯಲ್ಲಿ ಕತ್ತರಿಸಿ ಏನು ಮಾಡ್ತಾರೆ ಆ ಒಂದು ಶರ್ಟ್ ಅಂತ ಅಂಗಿಯನ್ನ ಏನ್ ಮಾಡಿದ್ರೆ ಸ್ಟಿಚ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲಾ ಬಟ್ಟೆಗಳಲ್ಲಿ ವಿಶಿಷ್ಟ. ಬೇಗ ಹಾಕೊಳಕ್ಕೆ ಕಷ್ಟ ಪಡ್ಬೇಕಾ? ಈಸಿ, ಅದರ ಎರಡೇ ಒಂದು ಮೂರು ಸೆಕೆಂಡ್ ಕೊಟ್ಟರೆ ಸಾಕು, ಬೇಗ ಧರಿಸಿ ಬರ್ಕೊಡ್ಬೋದು, ಅಷ್ಟು ಈಸಿ. ನೆಕ್ಸ್ಟ್ ಅವ್ರನ್ನ ಬೆಳಗನ್ನ ಹೇಳ್ತಾರೆ, ನೆಕ್ಸ್ಟ್ ಒಂದು ಒಗ್ಗಟ್ಟನ್ನ ಹೇಳ್ತಾ ಇದ್ದಾರೆ. ನೀರಲ್ಲೇ ಹುಟ್ಟೋದು, ನೀರಲ್ಲೇ ಇದು ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ಅದೇ ನೀರು ತಾಗಿದರೆ ಮಠ ಮಾಯ ಅಂದ್ರೆ ಏನಾಗುತ್ತೆ, ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೀತದೆ. ಒಂದು ವೇಳೆ ಅದಕ್ಕೇನಾದ್ರೂ ನೀರು ತಾಕಿದ್ರೆ ಸಾಕು, ಫುಲ್ ಅದರ ಒಂದು ಅಸ್ತಿತ್ವವೇ ಏನಾಗುತ್ತಪ್ಪ ಅಂತಂದ್ರೆ ನಾಶ ಆಗುತ್ತೆ, ಅಂದ್ರೆ ಅದು ಕಾಣಿಸೋದೇ ಇಲ್ಲ. ಹಾಗಾದ್ರೆ ಅದು ಯಾವುದು? ಕನ್ನಡದ ಬೆಳಕಿನ ಜಾಣೆ ತಿಳಿದೇಳಿ, ಕನ್ನಡದ ಬೆಳಕನ್ನ ಜಾಣೆಯೇ ಬುದ್ಧಿವಂತಳಾಗಿರ್ತಕ್ಕಂಥವಳು ನೀನು ಅದನ್ನು ತಿಳಿದೇಳಿ ಯಾವುದಾದಿರ್ಬೋದು ಅಂತ ಹೇಳ್ತಾರೆ. ಕನ್ನಡವ ಹೇಳಲಿಕ್ಕೆ ಇನ್ನಾವ ಸೂಚಿಗೂ, ಕನ್ನಡವನ್ನು ಮಾತಾಡಲಿಕ್ಕೆ ಆಶ್ಚರ್ಯ ಏನಾದರೂ ಬೇಕಿದೆಯಾ, ತಿಳ್ಕೊಂತ ಅಗತ್ಯ ಇದೆಯಾ? ಇಲ್ಲ, ಅಗಾಧವಾದಂತಹ ಪಾಂಡಿತ್ಯದರಲ್ಲಿಯೇ ಪನ್ನದರಾದ ಶಿವಬಲ್ಲ ಅಂದ್ರೆ ಆ ಹಾವನ್ನ ಧರಿಸಿರ್ತಕ್ಕಂತಹ ಶಿವ, ಆತನಿಗೆ ಗೊತ್ತಿರ್ತಕ್ಕಂಥ ವಿಷಯ ಇದು. ತಿನ್ನುವ ಉಪ್ಪಲ್ಲವೇನೇ ಅನಿಸರೆ, ಇದು ತಿನ್ನುವಂತಹ ಉಪ್ಪಲ್ಲವೇ ಅಂದ್ರೆ ಉಪ್ಪು, ನಾವು ಸಾಂಬಾರಿಗೆ ಆಗ್ತಕ್ಕಂತಹ ಉಪ್ಪು ಏನಾಗುತ್ತೆ, ಅದು ಸಮುದ್ರದಲ್ಲಿ ಬೆಳೆದಿರ್ತಕ್ಕಂಥ ಸಮುದ್ರ ನೀರು, ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೀತದೆ. ಅದೇ ಉಪ್ಪನ್ನ ಸಾಂಬಾರಿಗೆ ಹಾಕಿದ್ರೆ ಅಥವಾ ಆ ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಏನಾಗುತ್ತೆ, ಅದು ಫುಲ್ಲು ತನ್ನ ಅಸ್ತಿತ್ವವೇ ಇಲ್ಲ, ಮಾಯ ಆಗ್ಬಿಡುತ್ತೆ. ಹಾಗಾಗಿ ಅದು ಉಪ್ಪು. ಇನ್ನು ನೆಕ್ಸ್ಟ್ ಇದೊಂದು ಹೇಳ್ತಾ ಇದ್ದಾರೆ, ಕೆಸರಲ್ಲಿ ಹುಟ್ಟೋದು, ಕೆಸರಲ್ಲಿ ಬೆಳೆಯೋದು, ಅದು ಒಂದು ಗಿಡದ ಪ್ರಕಾರ. ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಕೆಸರು ಎಲ್ಲಿ ಕಂಡು ಬರುತ್ತೆ, ಕೆರೆ, ಕೆರೆಗಳಲ್ಲಿ ಕೆಸರು ಕಂಡು ಬರುತ್ತೆ. ಆ ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೀತಕ್ಕಂಥದ್ದು ಅದು ಒಂದು ಗಿಡದ ಪರಿಕಾರ. ಒಂದು ಗಿಡದ ಪರಿಕಾರ ಅಂತಂದ್ರೆ ಒಂದು ಗಿಡದ ಒಂದು ವಿಧ ಅದು ಕೆಸರಿನಲ್ಲಿ. ಸರ್, ಕೆಸರಲ್ಲಿ ಯಾವ ಗಿಡಗಳು ಬೆಳೀತವೆ? ಹೌದು, ಬೆಳೀತದೆ. ಕೆರೆಗಳಲ್ಲಿ ನೋಡಿದ್ರೆ ಏನು ಎಂತ ಹೆಚ್ಚಾಗಿ ಕಂಡು ಬರುತ್ತದೆ, ಏನು ತಾವರೆ ಹೂವು, ಕಮಲ, ನಾವೇನು ಕರಿತೀವಿ ಹೌದಲ್ವ? ಸೊ ಅದು ಏನಾಗ್ತಕ್ಕಂಥದ್ದು, ನೀರಿನಲ್ಲಿ ಕೆಸರಲ್ಲಿ ಹುಟ್ಟಿ ಬೆಳೀತಕ್ಕಂಥದ್ದು.
ಇದರ ಒಂದು ಅರ್ಥವನ್ನು ತಿಳಿದು ಹೇಳು ಅಂತ ಹೇಳ್ತಾರೆ. ನಿಮ್ಮ ಅರ್ಥವು ನಮಗೆ ತಿಳಿದ ನಿಮ್ಮ ಒಂದು ಅರ್ಥ ನಮ್ಗೆ ತಿಳಿದೋಯ್ತು. ನೀವು ಆಡಿದ ಮಾತು ಹುಸಿ ಅಲ್ಲ ಮಾ ಶಿವನ, ಒಂದು ನೀವು ಹೇಳಿರ್ತಕ್ಕಂಥ ಮಾತು ಹುಸಿ ಅಲ್ಲ, ಸುಳ್ಳಲ್ಲ, ಸತ್ಯ. ಆ ಶಿವನ ಮೇಲಾಡೆ ಮತ್ತು ಸತ್ಯ. ತಾವರೆ ಬೇರಾಡಿಸೋ ಅನ್ನೋದು ಯಾವುದಂದ್ರೆ ತಾವರೆಯ ಬೇರು. ತಾವರೆ ಒಂದು ಹೆಸರು ಇದ್ರೆ ಬೆಳೀತಕ್ಕಂಥ ಮಣ್ಣನ್ನು ಬೆಳೀತಕ್ಕಂಥದ್ದಲ್ಲ, ಕೆಸರಿನಲ್ಲಿ ಹುಟ್ಟಿ ಕೆಸರಿನಲ್ಲೇ ಬೆಳೆದು ಏನಾಗಿರ್ತದೆ ಶಿವನ ಪೂಜೆಗೆ ಅರ್ಪಿತ ಆಗುತ್ತೆ. ಹಾಗಾಗಿ ಅದು ತಾವರೆ. ಬದಿಯಲ್ಲಿ ಹುಟ್ಟೋದು ಬದಿಯಲ್ಲಿ ಬೆಳೆಯೋದು, ಹೋಗೋರ ಮುಂಚರಗೆ ಹಿಡಿಯೋದು ಇರೇ ಬಾಳೆ ಬಾಲೆ ಬಾರೆ ಇದರಂತ ಹೊಡೆದೇಳಿ. ಬದಿಯಲ್ಲಿ ಅಂದರೆ ರಸ್ತೆಯ ಇಕ್ಕೆಲ್ಲ, ಇಕ್ಕೆಲ್ಲಗಳು ಅಂದರೆ ರಸ್ತೆ ಅಕ್ಕಪಕ್ಕ ಬದಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದಲ್ಲ ರಸ್ತೆಯ ಪಕ್ಕದಲ್ಲೇ ಅದು ಹುಟ್ಟುತ್ತೆ, ಆ ರಸ್ತೆ ಪಕ್ಕದಲ್ಲೇ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಬೆಳೆದು ಯಾರು ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತಾರೋ ಆ ಒಂದು ಮುಂಚರಗೆ, ಇಂಗ ಸರ ಮುಂಚರ ಮುಂಚರಗಂತ ಸರಗನ್ನ ಮುಟ್ಕೊಂಡು ಹೋಗ್ತಾರಲ್ಲ ನೋಡಿದೀವಲ್ಲ, ಆ ಸರಗನ್ನ ಹಿಡಿದು ಹಿಡಿದು ಎಳೀತದೆ. ಯಾವುದದು ಸರ್ ದೇವನ್ನೇ ಇರೋ ಸರಿ ಇಲ್ಲ ನನ್ನ ದೇವನೋ ಅಲ್ಲ ಗಾಳಿ ಇರೋಲ್ಲ ಏನಿಲ್ಲ, ಯಾವುದು ಅದರ ಅರ್ಥವನ್ನು ಹೊಡೆದು ಹೇಳಿ ಅದರ ಅರ್ಥವನ್ನು ತಿಳಿದು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆಗ ಅದು ಕೇಳ್ತಾರೆ ನಿಮ್ಮ ಅರ್ಥವು ನಂಬಿಕೆ ತಿಳಿಯಾವು, ನಿಮ್ಮ ಒಂದು ಅರ್ಥ ನಮಗೆ ಗೊತ್ತಾಗೋಯ್ತು. ನೀವಾಡಿದ ಮಾತು ಸರ್, ನೀವು ಹೇಳ್ತಕ್ಕಂಥ ಆ ಒಂದು ಮಾತು ಸುಳ್ಳಲ್ಲ, ನಿಜವಾಗಿರೋದು ಉತ್ತರಾಣಿ ಗಿಡ. ಉತ್ತರಾಣಿ ಗಿಡ ನನಗೆಲ್ಲ ನೋಡಿ ಸರ್ ಹೆಂಗಿರುತ್ತೆ ಸರ್ ಅದು ಅಂತ ಅಂದರೆ, ಸಂಕ್ರಾಂತಿ ಹಬ್ಬದ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಮನೆಗಳಿಗೆಲ್ಲ ಪತ್ರೆ ಜೊತೆಲಿ ಹಾಕಿರ್ತೀವಿ ಉತ್ತರಾಣಿ ಕಣ್ಣಿಗೆ ನೋಡಿದ್ರೆ ಬಟ್ಟೆಗೆ ಸೋಮರ್ಸಾಗೋದು ಅನ್ಕೊಳುತ್ತಲ್ವ, ಅದನ್ನು ಏನಂತ ಕರೀತಾರೆ ಉತ್ತರಾಣಿ ಗಿಡ ಅಂತ ಕರೀತಾರೆ. ಅದು ಅದು ಏನಾಗುತ್ತೆ ಬಟ್ಟೆ ಸೇಕೊಂಡ್ರೆ ತಿಳಿದು ಇಟ್ಕೊಳ್ಳುತ್ತೆ, ಆಮೇಲೆ ಅದನ್ನು ಬಿಡಿಸ್ಕೊಂಡು ಬಟ್ಟೆಗೆ ಸ್ವಲ್ಪ ಅನ್ಕೊಂಡಿರ್ತಾವಲ್ವ. ಅದೇ ಹೊಲದಲ್ಲಿ ಹುಟ್ಟೋದು ಹೊಲದಲ್ಲಿ ಬೆಳೆದು, ಇದು ಹೊಲದಲ್ಲೇ ಹುಟ್ಟಿ ಹೊಲದಲ್ಲೇ ಬೆಳೆದು ಹೊಲ ಅಂತಂದರೆ ನಮ್ಗೆ ಗೊತ್ತು ಗದ್ದೆಗೆ ಹೋಲೋಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಗದ್ದೆ ಅಂದರೆ ನೀರಾವರಿ ಪ್ರದೇಶ ವ್ಯವಸ್ಥೆ ಇರ್ತಕ್ಕಂಥದ್ದು, ಹೊಲ ಅಂದರೆ ನೀರಾವರಿ ವ್ಯವಸ್ಥೆ ಇರ್ತಕ್ಕಂಥದ್ದು, ಮಳೆ ಆಶ್ರಿತ ಒಂದು ಪ್ರದೇಶ. ಸೊ ಹಾಗಾಗಿ ಆ ಒಂದು ಹೊಲದಲ್ಲಿ ಹುಟ್ಟಿ ಹೊಲದಲ್ಲೇ ಬೆಳೀತದೆ. ಉಳುವವನ್ನು ಕಂಡು ನಗುತ್ತದೆ, ಉಳುವನ್ನು ಕಂಡು ನಂಬುವುದು ಅಂದರೆ ಉಳ್ತಾ ಇರ್ತಕ್ಕಂಥದ್ದು ನೋಡಿ ನಗುತ್ತೆ, ಆ ಉಳ್ತಾ ಇದೆ ನೀನು ಎಷ್ಟು ಹೊತ್ತು ನಾನು ಮತ್ತೆ ಮತ್ತೆ ಬೆಳೀತಾ ಇರ್ತೀನಿ ಅಂತ ಹೇಳುತ್ತೆ. ಅದು ಯಾವುದು ಅಂತ ಅಂದಾಗ ಹೇಳ್ತಾರೆ ನಿಮ್ಮ ಒಂದು ಅರ್ಥ ನಮ್ಗೆ ಗೊತ್ತಾಗುತ್ತೆ. ನೀವಾಡಿದ ಮತ್ತು ಸುಳ್ಳಲ್ಲ, ದೇವರಾಣೆಯನ್ನು ಸತ್ಯ. ಗರಿಕೆ ಅವರು ಗರಿಕೆ ಅವರು ಹೋದ್ರು ಎಷ್ಟೇ ಬಾರಿ ನೋಡಿ ಎಷ್ಟೇ ಔಷಧಿ ನೋಡಿದ್ದಾರೆ ಅದೇನಾಗ್ತಾ ಆಗುತ್ತೆ, ಬೆಳೀತಾನೇ ಇರುತ್ತೆ ಹೊಲದಲ್ಲಿ. ಹೌದಲ್ವ, ಅದು ಯಾವತ್ತಾದರೂ ಎದುರುಕೊಂಡು ನಾನು ಹೊರಟೋಗಿದ್ಯಾ? ಇಲ್ಲ ಅಲ್ವಾ, ಬೆಳೀತಾನೆ ಇದೆ. ನೆಕ್ಸ್ಟ್, ಬಗುಲಲ್ಲಿ ಕಕ್ಕುವುದು ಬಾಯಲ್ಲಿ ತಿನ್ಬೋದು, ನುಂಗೇಳಿ ಅರ್ಥ ಈ ಹಾಡಿನ ಕೇಳಿದರೆ ಕೈಗೆ ಅನುಭವ ಕೊಡಬೇಕು. ಅದು ಬಗಲಲ್ಲಿ, ಬಗಲಲ್ಲಿ ಅಂದರೆ ಅಕ್ಕಪಕ್ಕ ಕಕ್ಕತ್ತೆ, ಬಾಯಲ್ಲಿ ಏನಂತೆ ತಿನ್ನುತ್ತೆ, ಬಾಯಲ್ಲಿ ತಿಂದು ತನ್ನ ಅಕ್ಕಪಕ್ಕ ಏನು ಮಾಡುತ್ತೆ ಕಕ್ಕತ್ತೆ. ಆ ಒಂದು ಅರ್ಥವನ್ನು ನೀನು ಏನಾದರೂ ಅರ್ಥ ಮಾಡ್ಕೊ ಹೇಳಿಲ್ಲ ಅಂದರೆ ನಿನ್ನ ಬಾಯಲ್ಲಿರುವಂಥ ಹಲ್ಲನ್ನು ಮುರಿದು ನಿನ್ನ ಕೈ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ ಕನ್ನಡದ ಹಾಡನ್ನು ಹನ್ನೆರಡ ನಾವಲ್ಲಿ, ಕನ್ನಡದ ಹಾಡನ್ನು ನಾನು ನನಗೆ ಗೊತ್ತಿಲ್ವ ತಿಳಿದಿಲ್ವ, ನಾನು ಕನ್ನಡಿಗಳೇ ಹಳ್ಳಿಯಿಂದ ಬಂದಿರತಕ್ಕಂಥವಳೆ, ಕನ್ನಡದ ಶಿವನ ಪದನು ಇವೆಲ್ಲವೂ ಕೂಡ ಕನ್ನಡ ಕನ್ನಡದ ಶಿವನಿಂದ ಬಂದಿರತಕ್ಕಂಥ ಪದಗಳು. ಇದು ಅಂಬಲ್ ಹಾಡು ಅಂದರೆ ಪ್ರತಿಯೊಬ್ಬರ ಒಂದು ಮನಸ್ಸಿನ ಮನಸ್ಸಿನಲ್ಲಿ ಬರ್ತಕ್ಕಂಥ ಹಾಡುಗಳು ಇವು. ಬೀಸು ಕಲ್ಲು ಅಂದರೆ ಆಗ್ತಾ ಬೀಸು ಕಲ್ಲು, ಬೀಸು ಕಲ್ಲು ಅಂದರೆ ರಾಗಿ ಬೀಸ ಕಲ್ಲು ಇರಬೇಕಂತಪ್ಪ. ಅವುಗಳೇನಾಗುತ್ತೆ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲ್ಗೆ ಏನು ಮಾಡ್ತಕ್ಕಂಥದ್ದು ರಾಗಿಯನ್ನು ಹಾಕ್ತಕ್ಕಂಥದ್ದು, ಅದೇ ಅಥವಾ ಕಾಳುಗಳನ್ನು ಹಾಕ್ತಕ್ಕಂಥದ್ದು ಏನು ಮಾಡಿ ಸುತ್ತಕ್ಕಂಥದ್ದು. ಸುತ್ತದಾಗ ಏನಾಗುತ್ತದೋ ಬಾಯಲ್ಲಿ ತಿನ್ನುತ್ತೆ, ಬಗ್ಲಲ್ಲಿ ಸುತ್ತ ಏನು ಮಾಡುತ್ತೆ ಕಕ್ಕತ್ತಾ ಇರುತ್ತಂದ್ರೆ ಸ್ವಲ್ಪ ಪುಡಿ 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 ಮಾಡಿಕೊಡುತ್ತೆ. ಹೌದಲ್ವ, ಉಪ್ಪಿಟ್ಟು ರುಚಿ ಮಾಡ್ಬೋದು, ಯಾವುದಾದ್ರೂ ಅದರಿಂದ ನಾವು ಮಾಡ್ತಕ್ಕಂಥದ್ದು ಇದು. ಬೀಸುಕಲ್ಲಲ್ಲೇ ಬೇರೆ ಅರ್ಥ ಇದೆ, ಇದು ಬೀಸುಕಲ್ಲಲ್ಲೇ ಬೇರೆ ಅರ್ಥ ಅಂತಕ್ಕಂಥದ್ದು ಯಾವುದು ಕೂಡ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮಗೆ ಇರ್ತಕ್ಕಂಥದ್ದು ಜನಪದ ಉಪಗಳು ಅಂತಕ್ಕಂಥದ್ದು. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ.